ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ನಲ್ಲಿ ಕನ್ನಡಿಗರು ನಾವೆಲ್ಲ ಧೋನಿಯನ್ನು ಎಷ್ಟು ಮಿಸ್ ಮಾಡಿಕೊಂಡು ಅಷ್ಟು ಬೇಜಾರಾಗ್ತಿದೆ ನಮಗೆ ಆದರೆ ಒಂದೊಂದು ಖುಷಿ ಏನಂತಂದು ಕೊಡ್ತಿದ್ದೇನೆ ಏನಂದರೆ ಇಂಡಿಯಾದವರು ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಪಂದ್ಯ ಗೆಲ್ಲುವ ಮೂಲಕ ಸರಣಿಯಲ್ಲಿ ಮುನ್ನಡೆ ಪಡೆದಿದ್ದಾರೆ ಆ ಸರಣಿಯಲ್ಲಿ ಇನ್ನೂ ಎರಡನೇ ಟಿ ಟ್ವೆಂಟಿಯಲ್ಲಿ ಇನ್ನೂ ಗೆಲ್ಲದ್ದು ಇನ್ನೂ ರೆಕಾರ್ಡ್ ಮಾಡಿ ಈ ಸ್ವ ಓಡಿಯಸ್ನೂ ತೀರಿಸ್ಕೊಳ್ಳಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನಾನು ಒಂಥರ ಟೀಮ್ಗೆ ಬಂದರೆ ಭಾಳ ಅಚ್ಚುಕಟ್ಟಿನ ಪ್ರದರ್ಶನ ಟೀಮಲ್ಲಿ ಬ್ಯಾಟಿಂಗ್ ವಿಭಾಗದಲ್ಲಿ ಅಷ್ಟು ಬರ್ತಿದ್ದರು ಬೌಲಿಂಗ್ ಮತ್ತು ಆಲ್ರೌಂಡ್ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ಪಡ್ತಿದೆ ಮತ್ತು ಇಂಡಿಯಾದ ಲಕ್ಕಿಂಗ್ ಚಾಮ್ ಆಗಿರೋ ಮನೀಶ್ ಪಾಂಡೆ ಅವರು ತನ್ನ ಆತ ಇಪ್ಪತ್ತು ಪಂದ್ಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಪ್ಪತ್ತು ಪಂದ್ಯ ಅವರು ಆರ್ಜೆ ಇಪ್ಪತ್ತು ಪಂದ್ಯವನ್ನು ಗೆದ್ದಿದ್ದಾರೆ ಲವರ್ ಜೊತೆ ಖುಷಿಯಾಗಿರೋ ಮನೀಶ್ ಪಾಂಡೆ ಅವರು ಅವರ ಲಕ್ಕಿ ಚಾರ್ಮ್ ಆಗಿ ಕಾಣಿ ಬಿದ್ದಿದ್ದಾರೆ ಇಂಡಿಯಾ ಟೀಮ್ಗೆ ಯಾಕಂದರೆ ಅವರು ಆಡಿದ ಪಂದ್ಯ ಟಿ ಟನೇ ಪಂದ್ಯ ಎಲ್ಲ ಗೆದ್ದಿದ್ದಾರೆ ಮೊನ್ನೆ ಪಂದ್ಯ ಆ ಅವರು ಎಂಟ್ರಿ ಕೊಟ್ಟಿದ್ದರು ಅದು ಕೂಡ ವಿಜೇತವಾಗಿ ಗೆದ್ದಿದ್ದಾರೆ ಟೀಮ್ ಇಂಡಿಯಾದಲ್ಲಿ ಟಿ ನಟರಾಜನ್ ಯಾರ್ಕರ್ ಕಿಂಗ್ ಅಂತ ಫೇಮಸ್ ಆಗಿರೋ ಟಿ ನಟರಾಜನ್ನು ಎಸ್ ಆರ್ ಎಚ್ ಐ ಪಿ ಎಲ್ ಎಸ್ ಆರ್ ಎಚ್ ತಂಡದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಅವರು ತನ್ನ ಯಾರ್ಕರಲ್ಲೇ ತನ್ನ ಮ್ಯಾಚನ್ನು ಹಿಂದಿರುಸುವ ಸಾಮರ್ಥ್ಯ ಹೊಂದಿದ್ದವರು ಟಿ ನಟರಾಜನವರು ಅವರು ಕೂಡ ಅದ್ಭುತ ಪ್ರದರ್ಶನವನ್ನು ಪಡೆದಿದ್ದಾರೆ ಅವರು ಟೀಮ್ ಇಂಡಿಯಾದಲ್ಲಿ ಎರಡು ಮ್ಯಾಚಿನಲ್ಲಿ ಆಡಿ ಎರಡು ಮ್ಯಾಚಿನಲ್ಲಿ ಟೆಬ್ಯೂಟ್ ಇಷ್ಟೆಯನ್ನು ತಾವೇನು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಇವರು ಇಂಡಿಯಾದಲ್ಲಿ ಜೈರ್ ಖಾನ್ ನಂತರ ಇವರು ಎಡಗೈ ವೇಗಿಯಲ್ಲಿ ತೊಂದರೆ ಇತ್ತು ಅದನ್ನು ನೀಗಿಸಿ ಮುಂದೆ ಬಂದಿರೋರು ಟಿ ನಟರಾಜನ್ ಅವರು ತನ್ನ ಎರಡು ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ಪಡೆದಿದ್ದಾರೆ ಮತ್ತು ತಮಿಳುನಾಡಿನ ದೇಶ ಕ್ರಿಕೆಟ್ನಲ್ಲಿ ಬಂದ ಇವರು ಎಷ್ಟೇ ಬಡತನ ಇರಲಿ ಏನೇ ಇರಲಿ ನಾವು ಸಾಧನೆ ಮಾಡ್ತೀವಿ ಸಾಧನೆ ಮಾಡೋಕ್ಕೆ ಬಡತನವನ್ನು ಏನೇ ಬೇಕಾಗಿಲ್ಲ ಒಂದು ಶಕ್ತಿ ಛಲ ಹೆಮ್ಮೆ ದುಡಿಮೆ ಎಲ್ಲ ಇದ್ದರೆ ಸಾಕು ಏನು ಬೇಕಾದ್ರೂ ಅನ್ನೋಕ್ಕೆ ಈ ಹುಡುಗನೇ ಸಾಧ್ಯ ಇವನು ಹೀಗೆ ಇಂಥ ಪ್ರದರ್ಶನ ಪಡೆಯಲಿ ಇಂಡಿಯಾವನ್ನು ಮೇಲುಗೈಯಲ್ಲಿ ಸ್ಥಾಪಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಐ ಪಿ ಎಲ್ನ ಚೆನ್ನೈ ಸೂಪರ್ ಕಿಂಗ್ 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 ಇಸ್ ಓನ್ಲಿ ಜಡೇಜಾ ಇವರು ಅತ್ಯುತ್ತಮ ಆಲ್ರೌಂಡರ್ ಆಗಿ ತನ್ನ ಮ್ಯಾಚ್ನಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ನಲ್ಲಿ ಅದ್ಭುತಮ ಪ್ರದರ್ಶನ ಮಾಡಿ ಮೂರನೇ ಪಂದ್ಯವನ್ನು ಗೆಲ್ಲಿಸಿದ ವೀರ ಅಂತ ಜಡೇಜಾ ಅಂತ ಹೇಳೋಕೆ ಇಷ್ಟಪಡೋದು ಇವರು ತನ್ನ ಅದ್ಭುತವಾದ ಆಲ್ರೌಂಡಿಂಗ್ ಬ್ಯಾಟಿಂಗಲ್ಲಿ ಇವರು ಫೇಮಸ್ ಆಗಿದ್ದಾರೆ ಇವರು ಮೆಚ್ಲಾ ಸ್ಟಾರ್ ಬೌಲಿಂಗ್ಗೆ ಇಂಜುರಿ ಆದ ಕಾರಣ ಅವರು ನಿ ಮುಂದಿನ ಎರಡು ಪಂದ್ಯದಲ್ಲಿ ಅಲಭ್ಯವಿಲ್ಲ ಮುಂದಿನ ಎರಡು ಪಂದ್ಯದಲ್ಲಿ ಅಲಭ್ಯವಿಲ್ಲದರೆ ಇಂಡಿಯಾಗೆ ಆಲ್ರೌಂಡಿಂಗ್ ಸ್ವಲ್ಪ ಸಮಸ್ಯೆ ಆಗಬಹುದು ಅಂತ ಅನಿಸುತ್ತೆ ಅದನ್ನು ಬೇಗ ನೀಗಿಸಲಿ ಅಂತ ಹೇಳ್ಕೊತೀನಿ ಇವರು ಅದ್ಭುತ ಬ್ಯಾಟಿಂಗ್ ಮೂಲಕ ಚೆನ್ನೈ ಸೂಪರ್ ಕಿಂಗ್ಗೆ ಭಾಳಷ್ಟು ಪಾದಾರ್ಪಣೆ ಮಾಡಿ ತಾಯ ಮಾಡಿದರು ಇವರು ಮುಂದಿನ ಎರಡು ಪಂದ್ಯದಲ್ಲಿ ಆಗಿಲ್ಲ ಆಲ್ ರೌಂಡಿ ತುಂಬ ತೊಂದರೆ ಆಗುತ್ತೆ ಅಂದುಕೊಂಡಿದ್ದೇನೆ